ಸಭೆಯನ್ನು ಉದ್ದೇಶಿಸಿ ಮಾತಾಡಿದ ಶ್ರೀಮತಿ ಸುಮಲತಾ ಅಂಬರೀಶ್ ಅವರಿಗೆ ಧನ್ಯವಾದಗಳು. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವ ಮುಖಂಡರು, ಮೈಸೂರಿನ ಸಂಸದರು ಆದಂತಹ ಸಭೆಯನ್ನುದ್ದೇಶಿಸಿ ಮಾತಾಡಿದ ಶ್ರೀಮತಿ ಸುಮಲತಾ ಅಂಬರೀಶ್ ಅವರಿಗೆ ಧನ್ಯವಾದಗಳು. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಯುವ ಮುಖಂಡರು, ಮೈಸೂರಿನ ಸಂಸದರು ಆದಂತಹ ಪ್ರತಿಕ್ರಿಯೆ ಮಂಡ್ಯ ಜಿಲ್ಲೆಗೆ ಆಗಮಿಸಿದಂಥ ಸನ್ಮಾನ್ಯ ಕೇಂದ್ರ ಸಚಿವರು ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಮಂಡ್ಯ ಜಿಲ್ಲೆಯ ಎಲ್ಲರ ಪ್ರೀತಿಯ ಒಂದು ಸ್ವಾಗತವನ್ನು ಮೊದಲನೇದಾಗಿ ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ನೀವೆಲ್ಲ ಇಲ್ಲಿದ್ದೀರಾ, ಇಷ್ಟು ಕಾಮಾಗಿ ಕೂತಿದ್ದೀರಾ, ಕಾಮಾಗಿ ಯಾಕೆ ಕೂತಿದ್ದೀರಾ ನನಗೆ ಅರ್ಥ ಆಗ್ತಿಲ್ಲ. ಇದು ಮಂಡ್ಯನೇನ ಅಂತ ನನಗೆ ಅನಿಸ್ತಾ ಇದೆ. ಇಲ್ಲಿ ಆ ಮಂಡ್ಯ ಜೋಶ್ ಎಲ್ಲಿ, ಆ ಮಂಡ್ಯ ಒಂದು ಕೂಗು ಎಲ್ಲಿ, ಆ ಮಂಡ್ಯದ ಒಂದು ಎಕ್ಸೈಟ್ಮೆಂಟ್ ನಿಮ್ಮಲ್ಲಿ ಕಾಣಬೇಕು ನನಗೆ ಇವತ್ತು. ಯಾಕೆಂದರೆ ಈಗ ಆಗ್ತಿರೋದು, ನಮ್ಮ ಜಿಲ್ಲೆಗೆ ಬರ್ತಿರೋದು ಬೇರೆ ಯಾರೂ ಅಲ್ಲ, ನಮ್ಮ ಸನ್ಮಾನ್ಯ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನಮ್ಮ ಜಿಲ್ಲೆಯ ಒಂದು ವಿಶೇಷತೆಯನ್ನು ಗುರುತಿಸಿ ನಮ್ಮನ್ನು ನೋಡೋಕ್ಕೆ ಬರ್ತಿದ್ದಾರೆ. ಇದು ನಾನು ಏನಕ್ಕೆ ಒಂದು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಹೇಳಬೇಕು ಅಂತ ಇದ್ದೀನಿ ಅಂದರೆ, ಪ್ರಧಾನಮಂತ್ರಿಗಳು ನಮ್ಮ ಜಿಲ್ಲೆಗೆ ಬರ್ತಾ ಇರೋದು ಒಂದು ಸಾಮಾನ್ಯವಾದ ವಿಷಯ ಅಲ್ಲ. ಇದು ನಮಗೆ ಒಂದು ಸಂದರ್ಭ. ಮಂಡ್ಯ ಜಿಲ್ಲೆ ಅಂದರೆ ಏನು, ಇಡೀ ಇಂಡಿಯಾ ತಿರುಗಿ ನೋಡೋಂಗೆ ಪ್ರತಿ ಸಲ ಮಾಡಿದ್ವಿ ನಾವು. ಸರ್, ಜೋಶಿ ಸಾಹೇಬ್ರಿಗೆ ಒಂದು ವಿಷಯ ನಾನು ಹೇಳೋಕೆ ಇಷ್ಟಪಡ್ತೀನಿ. ನೀವು ಹೇಳಿದ್ರಿ, ನೀವು ಬಾದಾಮಿಯಲ್ಲಿ, ಬೆಳಗಾವಲ್ಲಿ ನಡೆಸಿದ್ದ ರೋಡ್ ಶೋ, ನೀವು ಮಂಡ್ಯಕ್ಕೆ ಬನ್ನಿ ಸರ್, ಮಂಡ್ಯ ಜಿಲ್ಲೆಯ ವಿಶೇಷತೆ ಏನು ಅಂತ ಇಡೀ ಇಂಡಿಯಾ ತಿರುಗಿ ನೋಡಬೇಕು, ಆ ಥರ ಆಗುತ್ತೆ. ಅದು ಮಂಡ್ಯ ಜಿಲ್ಲೆಯ ಒಂದು ವಿಶೇಷತೆ, ನಮ್ಮ ಜಿಲ್ಲೆಯ ಒಂದು ಸ್ಪೆಷಾಲಿಟಿ ಏನು ಅನ್ನೋದನ್ನು ಶೋಕೇಸ್ ಮಾಡೋಕ್ಕೆ ಬರೀ ಪ್ರಧಾನಮಂತ್ರಿಗಳಿಗಲ್ಲ, ಇಡೀ ಇಂಡಿಯಾ ನೋಡುತ್ತೆ ಈ ಒಂದು ದಿನ. ದೇಶದಲ್ಲಿ ಪ್ರತಿಯೊಬ್ಬರು ನೋಡುವಂಥ ಒಂದು ವಿಶೇಷವಾದ ದಿನ. ಅದನ್ನು ಯಾವ ರೀತಿ ನಾವು ಆಯೋಜಿಸಬೇಕು, ಯಾವ ರೀತಿ ಎಲ್ಲರ ಸಹಕಾರ ಬೇಕಾಗುತ್ತೆ ಅನ್ನೋದು ನಿಮ್ಮಲ್ಲಿ ಪ್ರತಿಯೊಬ್ಬರೂ ತಿಳ್ಕೊಂಡು ಅದರ ಕಡೆ ನಾವು ನಡೆಯೋಣ. ಖಂಡಿತ ಅವ್ರು ಮಾಡಿರೋ ಶೋಗಳಲ್ಲಿ, ಎಲ್ಲ ಕರ್ನಾಟಕದಲ್ಲಿ ರೋಡ್ ಶೋ ಏನು ಮಾಡಿರ್ತಾರೆ, ಸಭೆ ಏನು ಮಾಡಿರ್ತಾರೆ, ಅದೆಲ್ಲದಕ್ಕಿಂತ ಬೆಸ್ಟ್ ಶೋ ಮಂಡ್ಯ ಅಂತ ಅನ್ನಿಸ್ಕೋಬೇಕು ನಾವು. ಇದೇ ನಾನು ನಿಮ್ಮಲ್ಲಿ ಬಯಸೋದು. ಈ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಮೀಟ್ ಮಾಡಿ ಇದನ್ನು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ಬಗ್ಗೆ ನಾವು ಚರ್ಚಿಸ್ಬೋದು. ಎಲ್ಲರಿಗೂ ನನ್ನ ಧನ್ಯವಾದಗಳು, ನಮಸ್ಕಾರ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ, ಕರ್ನಾಟಕ ತಕ್.